ಜಿಂದಾಲ್ಗೆ ಭೂಮಿ ಪರಭಾರೆಯನ್ನ ವಿರೋಧಿಸಿ ಹೈಟೆಕ್ ಫೆಸಿಲಿಟಿ ಜೊತೆ ಮೂರು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಂತಹ ಬಿಜೆಪಿಯ ತಂಡ ಇವತ್ತು ಮುಖ್ಯಮಂತ್ರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಮುಖ್ಯಮಂತ್ರಿಗಳೇನೋ ಮಾತುಕತೆಗೆ ಸಿದ್ಧ ಬನ್ನಿ ಅಂತ ಕರೆದ್ರು. ಬಿ ಎಸ್ ಯಡಿಯೂರಪ್ಪನವರು ಈಗ ಅದರ ಅಗತ್ಯ ಇಲ್ಲ ಅಂತ ಮಾತನ್ನು ತಳ್ಳಿ ಹಾಕಿ ರ್ಯಾಲಿಗೆ ಚಾಲನೆ ಕೊಟ್ಟರು. ಬಿಜೆಪಿಯವರ ಈ ನಿಲುವನ್ನ ಮುಖ್ಯಮಂತ್ರಿ ಖಂಡಿಸಿದ್ದಾರೆ. ಮೂರು ದಿನ ಅಹೋರಾತ್ರಿ ಡಿಲೆಕ್ಸ್ ಪ್ರೊಟೆಸ್ಟ್, ಇಂದು ದೋಸ್ತಿ ಸರ್ಕಾರದ ವಿರುದ್ಧ ಸಖತ್ ಫೈಟ್, ಸಿಎಂ ಕಚೇರಿಗೆ ಮುತ್ತಿಗೆ ಯತ್ನ, ಹೈಡ್ರಾಮಾ. ಮೂರು ದಿನ ಮೈಕೈ ನೋವು ಮಾಡಿಕೊಳ್ಳದೆ ಡಿಲೆಕ್ಸ್ ವ್ಯವಸ್ಥೆ ಸಮೇತ ಮೌರ್ಯ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ರಾಜ್ಯ ಕೇಸರಿ ಪಡೆ ಇವತ್ತು ಬೀದಿಗೆ ಇಳಿದಿತ್ತು. ಮೌರ್ಯ ವೃತ್ತದಿಂದ ರ್ಯಾಲಿ ಮೂಲಕ ತೆರಳಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಮುತ್ತಿಗೆ ಹಾಕಲು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಆದರೆ ಶಿವಾನಂದ ವೃತ್ತ ಬಳಿಯೇ ಪ್ರತಿಭಟನಾ ನಿರತ ಬಿಜೆಪಿ ಪಡೆಯನ್ನ ಪೊಲೀಸರು ತಡೆದ್ರು. ಬ್ಯಾರಿಕೇಡ್ ಹಾಕಿ ಮುಂದಕ್ಕೆ ಹೋಗುವುದನ್ನ ತಡೆದ್ರು. ಈ ವೇಳೆ ಕೆಲ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದ್ರು. ಖಾಕಿ ಮೇಲೆ ಮುಗಿಬೀಳಲು ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಕೆಲವರಿಗೆ ಗಾಯಗಳು ಕೂಡ ಆದವು. ಬಿಜೆಪಿ ಕಾರ್ಯಕರ್ತರ ವಿರೋಧ ಆಕ್ರೋಶ ಲೆಕ್ಕಿಸದ ಪೊಲೀಸರು ಬಿಎಸ್ವೈ ಸಮೇತ ಎಲ್ಲರನ್ನ ವಶಕ್ಕೆ ಪಡೆದು ಬಸ್ಸಲ್ಲಿ ಕೂರಿಸಿಕೊಂಡರು. ಕೇಸರಿ ನಾಯಕರನ್ನ ವಶಕ್ಕೆ ಪಡೆದು ಬಸ್ಗೆ ಹತ್ತಿಸುವ ವೇಳೆ ಕೆಲವರು ಹೈಡ್ರಾಮಾ ಮಾಡಿದ್ರು. ಆರ್ ಅಶೋಕ್ರನ್ನ ಪೊಲೀಸರು ಬಲವಂತವಾಗಿ ಎತ್ತಿಕೊಂಡು ಹೋದ್ರು. ರೇಣುಕಾಚಾರ್ಯ ಜೋರಾಗಿ ಧಿಕ್ಕಾರ ಕೂಗುತ್ತಾ ಬಸ್ಸಿನಿಂದ ಕೆಳಕ್ಕೆ ಜಿಗಿದ್ರು. ಅದೃಷ್ಟವಶಾತ್ ಏನೂ ಆಗಲಿಲ್ಲ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ಬಳಿಕ ಬಿಜೆಪಿ ನಾಯಕರನ್ನೆಲ್ಲ ಪೊಲೀಸರು ರಿಲೀಸ್ ಮಾಡಿದ್ರು. ಈ ಎಲ್ಲ ಹೈಡ್ರಾಮಾಗೆ ಮುನ್ನ ಬಿಜೆಪಿಯವರು ಧರಣಿ ಕುಳಿತಿದ್ದ ಸ್ಥಳಕ್ಕೆ ಮುಖ್ಯಮಂತ್ರಿ ಸಚಿವ ವೆಂಕಟರಾವ್ ನಾಡಗೌಡರ ಮೂಲಕ ಪತ್ರ ರವಾನಿಸಿದ್ರು. ನಿಮ್ಮ ಹೋರಾಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಜಿಂದಾಲ್ ಡೀಲ್ ಪುನರ್ ವಿಮರ್ಶೆಗೆ ಸಂಪುಟ ಉಪಸಮಿತಿ ರಚಿಸಲಾಗ್ತಿದೆ. ನಿಮ್ಮೊಂದಿಗೆ ಚರ್ಚಿಸಲು ನಾನು ಸದಾ ಸಿದ್ಧನಿದ್ದೇನೆ. ಟೈಂ ತಿಳಿಸಿ ಎಂದು ಕೋರಿದ್ರು. ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಬಂದು ಅವರಿಗೆ ಆ ಪತ್ರವನ್ನು ತಲುಪಿಸಿದ್ದೇನೆ. ನೀವು ಮಾಡುವ ಹೋರಾಟವನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅದರ ಬಗ್ಗೆ ಚರ್ಚೆಗೆ ನೀವು ಯಾವ ಸಮಯದಲ್ಲಿ ಬರ್ತೀವೆಂದರೂ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿ ನೀವು ಕೊಡುವ ಸಲಹೆಗಳನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತೆರೆದ ಮನಸ್ಸಿನಿಂದಿದ್ದೇವೆ ಅನ್ನುವ ಸಂದೇಶವನ್ನು ನಾವು ಇವತ್ತು ಅವರಿಗೆ ತಲುಪಿಸಿದ್ದೇವೆ. ಆದರೆ ಇದಕ್ಕೆ ತಿರುಗೇಟು ನೀಡಿದ ಬಿಎಸ್ವೈ ಸಿಎಂ ಪತ್ರ ಬರೆದು ಮಾತನಾಡೋಕೆ ಸಿದ್ಧ ಎಂದಿದ್ದಾರೆ. ಆದರೆ ಮಾತಾಡೋಕೆ ಏನಿದೆ? ಇದು ನಿಮ್ಮ ವಿರುದ್ಧ ಹೋರಾಟ ಅಲ್ಲ, ಸರ್ಕಾರದ ಧೋರಣೆ ವಿರುದ್ಧದ ಹೋರಾಟ ಅಂದ್ರು. ಜೊತೆಗೆ ಜಿಂದಾಲ್ಗೆ ಭೂಮಿ ಲೀಸ್ ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಭೂಮಿ ಕ್ರಯ ಮಾಡಲು ನಾವು ಬಿಡೋದಿಲ್ಲ, ಹೋರಾಟ ಮುಂದುವರಿಯುತ್ತೆ ಅಂತ ಘೋಷಿಸಿದ್ರು. ನಾವು ಜಿಂದಾಲ್ ಸಂಸ್ಥೆಗೆ ಈಗಿರೋ ಕೊಟ್ಟಿರೋ ಭೂಮಿಯನ್ನ ಮುಂದುವರಿಸೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಅಲ್ಲಿ ಉತ್ಕೃಷ್ಟವಾದ ಐರನ್ ಓರ್ ಸಿಗ್ತಾ ಇರೋದ್ರಿಂದ ಯಾವ ಕಾರಣಕ್ಕೂ ಮಾರಾಟ ಮಾಡಬಾರದು ಅನ್ನೋದು ನಮ್ಮ ಸ್ಪಷ್ಟವಾದ ನಿಲುವಿದೆ. ಮಂತ್ರಿಮಂಡಲದ ಸಭೆಯಲ್ಲಿ ಉಪ ಸಚಿವ ಸಂಪುಟದ ಸಮಿತಿಯನ್ನು ರಚನೆ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವಂತ ಪ್ರಯತ್ನ ಈ ಸರ್ಕಾರ ಮಾಡಕ್ ಹೊರಟಿದೆ. ಅವ್ರು ತೀರ್ಮಾನ ತಗೊಂಡಿದ್ದಾರೆ ಜಿಂದಾಲ್ಗೆ ಕಿಕ್ ಬ್ಯಾಕ್ ಅನ್ನ ಪಡೆದು ಜಮೀನು ಮಾರಾಟ ಮಾಡಬೇಕು ಅಂತ. ಇದನ್ನ ಯಾವುದೇ ಕಾರಣಕ್ಕೆ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ. ಇದೇ ವೇಳೆ ಮಾಧ್ಯಮದವರ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿದ್ರು. ಮಾಧ್ಯಮಗಳನ್ನ ಕಟ್ಟಿ ಹಾಕುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಮಾಧ್ಯಮಗಳ ವಿರುದ್ಧ ಮಾತನಾಡುವುದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಸತ್ಯದ ಸುದ್ದಿ ತೋರಿಸುವ ಮಾಧ್ಯಮಗಳ ವಿರುದ್ಧ ನೀವು ಮಾತನಾಡುವುದು ಸರಿಯಲ್ಲ, ತಮ್ಮ ವರ್ತನೆ ಬದಲಾವಣೆ ಮಾಡಿಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಕಿವಿಮಾತು ಹೇಳಿದ್ರು. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಮಾಧ್ಯಮದ ಜವಾಬ್ದಾರಿ ಬಹಳ ದೊಡ್ಡದಿದೆ. ಮಾಧ್ಯಮವನ್ನು ಹತ್ತಿಕ್ಕುವಂತ ಪ್ರಯತ್ನ, ಮಾಧ್ಯಮದವರ ಬಗ್ಗೆ ಹಗುರವಾಗಿ ಮಾತನಾಡುವಂತ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೇನೆ. ಅವ್ರ ವಿರುದ್ಧನೂ ತಿರುಗಿ ಬಿದ್ದಿರುವಂತಹದ್ದು ನಿಮಗೆ ಶೋಭೆ ತರುವಂತದ್ದಲ್ಲ. ಇನ್ನಾದ್ರೂ ನಿಮ್ಮ ನಡವಳಿಕೆಯಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿ, ತಿದ್ದುಕೊಳ್ಳಿ. ಈ ನಡುವೆ ತಮ್ಮ ಮನವಿ ತಳ್ಳಿ ಹಾಕಿ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ವಿರುದ್ಧ ಸಿಎಂ ಟ್ವೀಟ್ ಮೂಲಕ ಹರಿಹಾಯ್ದಿದ್ದಾರೆ. ಬಿಜೆಪಿಗೆ ಬೇಕಾಗಿರೋದು ಅಗ್ಗದ ಪ್ರಚಾರ, ಕೇಸರಿ ಬಣ್ಣ ಬಯಲಾಗಿದೆ ಅಂತ ಕಿಡಿಕಾರಿದ್ದಾರೆ.
ರಾಜ್ಯದ ಅಭಿವೃದ್ಧಿ ಕುರಿತು ಚರ್ಚೆಗೆ ಆಹ್ವಾನಿಸಿ ಪತ್ರವನ್ನ ಸಚಿವ ಸಂಪುಟದ ಸಹೋದ್ಯೋಗಿ ವೆಂಕಟರಾವ್ ನಾಡಗೌಡರ ಮೂಲಕ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಕಳುಹಿಸಿದ್ದೆ. ಅವರು ಚರ್ಚೆಗೆ ಸಮಯ ಕೋರಬಹುದು ಎಂದು ನಿರೀಕ್ಷಿಸಿದ್ದೆ. ಆದರೆ ಬಿಜೆಪಿಯ ನಿಜಬಣ್ಣ ಬಯಲಾಗಿದೆ. ಅವರಿಗೆ ಬೇಕಿರೋದು ಕೇವಲ ಅಗ್ಗದ ಪ್ರಚಾರ, ಅಭಿವೃದ್ಧಿ ಆಧಾರಿತ ಚರ್ಚೆಯಲ್ಲ. ಮುಖ್ಯಮಂತ್ರಿ, ಒಟ್ಟಿನಲ್ಲಿ ಡಿಲೆಕ್ಸ್ ವ್ಯವಸ್ಥೆ ಮೂಲಕ ಎರಡು ದಿನ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಜಿಂದಾಲ್ ವಿಚಾರವನ್ನ ಇಲ್ಲಿಗೆ ಬಿಡೋ ಲಕ್ಷಣ ಕಾಣ್ತಾ ಇಲ್ಲ. ಮುಂದಿನ ಅಧಿವೇಶನದಲ್ಲೂ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳು ಇವೆ. ಶ್ರೀನಿವಾಸ್ ಜೊತೆಗೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಜಿಂದಾಲ್ ವಿಚಾರದಲ್ಲಿ ಸರ್ಕಾರಕ್ಕೆ ತಲೆನೋವಾಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಈಗ ಐಎಂಎ ದೋಖಾ ವಿಚಾರದಲ್ಲೂ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ ಸರ್ಕಾರವನ್ನು ಟೀಕಿಸಿದೆ. ಈ ಮಧ್ಯದಲ್ಲಿ ಎಸ್ಐಟಿ ಐಎಂಎಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಮುಂದಾಗಿದೆ. ಎಸ್ಕೇಪ್ ಆದ ಐಎಂಎ ಚೋರ್ಖಾನ್ಗೆ ಶಾಕ್. ಐಎಂಎ ಆಸ್ತಿ ಜಪ್ತಿಗೆ ಮುಂದಾಗಿ ಎಸ್ಐಟಿ ಕೇಕ್. ಐಎಂಎ ಜುವೆಲ್ಸ್ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಯ ಮಾಲೀಕ ವಿದೇಶಕ್ಕೆ ಎಸ್ಕೇಪ್ ಆಗಿರೋ ಮನ್ಸೂರ್ ಖಾನ್ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಎಸ್ಐಟಿ ಮುಂದಾಗಿದೆ. ಐಎಂಎ ಸಂಸ್ಥೆಯಿಂದ ಸಾವಿರಾರು ಕೋಟಿ ವಂಚನೆಯಾಗಿರೋದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಸುಮಾರು 40,000 ಹೆಚ್ಚು ಮಂದಿ ದೂರುಗಳನ್ನ ಕೊಟ್ಟು ನ್ಯಾಯ ಕೋರಿದ್ದಾರೆ. ದೋಖಾ ಕನ್ಫರ್ಮ್ ಹಿನ್ನೆಲೆಯಲ್ಲಿ ಮಹಾಮೋಸಗಾರ ಮನ್ಸೂರ್ ಮತ್ತವನ ಪಟಾಲಂ ವಿರುದ್ಧ ಕರ್ನಾಟಕ ಠೇವಣಿದಾರರ ಹಿತರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಕಂಪನಿ ಮಾಲೀಕನ ಸ್ಥಿರ ಹಾಗೂ ಚರಾಸ್ತಿಗಳ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿದೆ. ಈಗಾಗಲೇ ಮನ್ಸೂರ್ ಸೇರಿದಂತೆ 7 ಜನ ನಿರ್ದೇಶಕರ 621 ಕೋಟಿ ಮೌಲ್ಯದ ಆಸ್ತಿಯನ್ನ ಪತ್ತೆ ಹಚ್ಚಲಾಗಿದೆ. ಇನ್ನುಳಿದ ಆಸ್ತಿಗಾಗಿ ಹುಡುಕಾಟ ನಡೆಸಿದೆ. ಚಿನ್ನಾಭರಣಗಳ ಮೌಲ್ಯಮಾಪನ ನಡೆಯುತ್ತೆ. ಮನ್ಸೂರ್ ಮಾಲೀಕತ್ವದ ಐಎಂಎ ಕಂಪನಿಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಕೋರ್ಟ್ ಅನುಮತಿ ಅಗತ್ಯ ಇದೆ. ಹೀಗಾಗಿ ನಾಳೆ ಎಸ್ಐಟಿ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆಗಳಿವೆ. ಐಎಂಎ ದೋಖಾ, ತನಿಖೆ ಮಾಡಿದ್ರಷ್ಟೇ ಸಾಲಲ್ಲ, ದೋಸ್ತಿ ಸರ್ಕಾರದ ಕ್ರಮಗಳು ಏನೇನೂ ಸಾಲಲ್ಲ. ಜಿಂದಾಲ್ ಬಳಿಕ ಐಎಂಎ ಕೇಸ್ನಲ್ಲಿ ಎಚ್ಕೆಪಿ ಅತೃಪ್ತಿ. ಸರ್ಕಾರದ ನಿರ್ಧಾರವನ್ನ ಮೊದಲು ಪ್ರಶ್ನೆ ಮಾಡಿದ್ದು ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ ಕೆ ಪಾಟೀಲ್. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಇವತ್ತು ಮುತ್ತಿಗೆ ಯತ್ನ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಈ ಹೊತ್ತಲ್ಲೇ ಎಚ್ ಕೆ ಪಾಟೀಲ್ ಐಎಂಎ ದೋಖಾ ವಿಚಾರದಲ್ಲಿ ಮೂಗು ತೋರಿಸಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದಾರೆ. ಐಎಂಎ ಕೇಸ್ನಲ್ಲಿ ಸರ್ಕಾರ ಕೇವಲ ತನಿಖೆಯ ದಿಕ್ಕಿನಲ್ಲಿ ಸಾಗ್ತಾ ಇದೆ. ದೋಷಾರೋಪ ಪಟ್ಟಿ, ದಂಡನೆ ಮೂಲಕ ಹೂಡಿಕೆದಾರರಿಗೆ ನ್ಯಾಯ ಒದಗಿಸಲು ಆಗುತ್ತಾ? ಇದರಿಂದ ಏನೂ ಆಗಲ್ಲ. ನೊಂದವರ ಬದುಕು ಕಟ್ಟಿಕೊಡೋ ಕೆಲಸ ಆಗಬೇಕು, ಹೀಗಂತ ಆಗ್ರಹಿಸಿದ್ದಾರೆ. ಸರ್ಕಾರದ ಕ್ರಮಗಳು ಏನೇನೂ ಸಾಲಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದು ಆಲಿಬಾಬಾ 40 ಕಳ್ಳರ ಸರ್ಕಾರ. ಐಎಂಎ ದೋಖಾ ಪ್ರಕರಣದಲ್ಲಿ ಜಮೀರ್ ಕೂಡ ಇದ್ದಾರೆ. ಕೂಡಲೇ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರಲ್ಲಿ ಸಿಎಂ ಕೈವಾಡ ಕೂಡ ಇದೆ. ದೇವೇಗೌಡರು ಯಾಕೆ ಮೌನವಾಗಿದ್ದಾರೆ ಅಂತ ಬಿಜೆಪಿ ಮುಖಂಡ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಮಾತನಾಡಿ, ಐಎಂಎ ಪ್ರಕರಣದಲ್ಲಿ ಒಂದು ದೊಡ್ಡ ಜಾಲವೇ ಇದೆ, ಸಚಿವರು ಭಾಗಿಯಾದ ಆರೋಪಗಳಿದೆ, ಸಿಬಿಐ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ರು. ಪಾಟೀಲ್ ರವರು ಸುದೀರ್ಘವಾಗಿ ಜಾರ್ಜ್ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿ ಪತ್ರವನ್ನ ಬರೆದಿದ್ದಾರೆ. ಜಮೀರ್ ಅಹ್ಮದ್, ನಾನು 9 ಕೋಟಿ ರೂಪಾಯಿಗೆ ಜಮೀನನ್ನ ಮಾಡಿದ್ದೀನಿ, ಸುಳ್ಳನ್ನ ಹೇಳ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಇನ್ನೂ ಇಂಥ ಒಬ್ಬ ಭ್ರಷ್ಟ ಸಚಿವನ ಸಚಿವ ಸಂಪುಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ನೋಡಿದ್ರೆ. ಈ ಒಂದು ಅಕ್ರಮದಲ್ಲಿ ಕುಮಾರಸ್ವಾಮಿ ಅವರ ನೇರ ಪಾಲುದಾರಿಕೆ ಇದೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಂಧುಗಳೇ, ದೇವೇಗೌಡರು ನಿಮ್ಮ ನಿಲುವನ್ನು ಸ್ಪಷ್ಟೀಕರಿಸಬೇಕು. ಸ್ವತಃ ಸಚಿವರೇ ಇದರಲ್ಲಿ ಭಾಗಿಯಾಗ್ಯಾರ ಅನ್ನುವಂಥದ್ದು ಎಲ್ಲ ಕಡೆನೂ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇವೆ. ಮತ್ತು ಇಂಥ ಒಂದು ದೊಡ್ಡ ಹಗರಣ ಆಗುವವರಿಗೆ ಸರ್ಕಾರ ಹ್ಯಾಂಗೆ ಸುಮ್ಮ ಕೂತು? ಇದನ್ನು ಸಮಗ್ರವಾಗಿ ಸಿಬಿಐದಿಂದ ತನಿಖೆ ಆಗಬೇಕು. ಯಾರ್ಯಾರು ರಾಜಕಾರಣಿಗಳು ಫಲಾನುಭವಿಗಳದಾರೆ ಇದರಲ್ಲಿ, ಅವರು ಎಲ್ಲರ ತನಿಖೆಯಾಗಿ. ಒಟ್ಟಿನಲ್ಲಿ ಐಎಂಎಯಿಂದ ಮೋಸ ಹೋದ ಹೂಡಿಕೆದಾರರ ಆಕ್ರಂದನದ ಜೊತೆ ಜೊತೆಗೆ ರಾಜಕೀಯ ಕೆಸರೆರಚಾಟ ಕೂಡ ಮುಂದುವರೆದಿದೆ. ನೋಡ್ಬೇಕು ಹೂಡಿಕೆದಾರರ ಕಣ್ಣೀರನ್ನ ಒರೆಸೋದ್ಯಾರು ಅಂತ. ಸಾರ್ವಜನಿಕರು ಈ ಸುದ್ದಿಯನ್ನ ಗಮನಿಸಬೇಕು, ಅದರಲ್ಲೂ ಕೂಡ ಅನಾರೋಗ್ಯಗಳು ಈ ಸುದ್ದಿಯನ್ನ ಗಮನಿಸಬೇಕು. ಯಾಕೆ ಅಂತಂದ್ರೆ ನಾಳೆ ದೇಶಾದ್ಯಂತ ವೈದ್ಯರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮುಷ್ಕರ ಹೇಗಿರುತ್ತೆ, ಇದರ ಸ್ವರೂಪ ಏನು, ರೋಗಿಗಳು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳೇನು, ಇಷ್ಟಕ್ಕೂ ವೈದ್ಯರ ಬೇಡಿಕೆಗಳೇನು, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಬರ್ತಾ ಇದೆ ನೋಡಿ. ಸಾರ್ವಜನಿಕರೇ ಎಚ್ಚರ, ಎಚ್ಚರ, ಎಚ್ಚರ. ನಾಳೆ ದೇಶಾದ್ಯಂತ ವೈದ್ಯರ ಮುಷ್ಕರ ಬಂದಾಗಲಿವೆ. ಎಲ್ಲ ಆಸ್ಪತ್ರೆಗಳ ಓಪಿಡಿ
ಪಶ್ಚಿಮ ಬಂಗಾಳದಲ್ಲಿ ಸೋಮವಾರ ರಾತ್ರಿ ನಡೆದಿದ್ದ ವೈದ್ಯರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ನಾಳೆ ದೇಶಾದ್ಯಂತ ವೈದ್ಯರ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಕರ್ನಾಟಕದ ವೈದ್ಯರು ಕೂಡ ಸೇವ್ ಡಾಕ್ಟರ್ಸ್ ಘೋಷಣೆಯಡಿ ಪ್ರತಿಭಟನೆಗೆ ಸಾಥ್ ಕೊಡಲಿದ್ದಾರೆ. ಹೀಗಾಗಿ ನಾಳೆ ಖಾಸಗಿ ಆಸ್ಪತ್ರೆ, ನರ್ಸಿಂಗ್ ಹೋಂ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳಲ್ಲಿ ತೊಂದರೆ ಎದುರಾಗಲಿದೆ. ಹಾಗಿದ್ರೆ ರಾಜ್ಯದಲ್ಲಿ ಪ್ರತಿಭಟನಾ ಸ್ವರೂಪ ಹೇಗಿರಲಿದೆ ಅಂತ ನೋಡುವುದಾದ್ರೆ, ರಾಜ್ಯಾದ್ಯಂತ ಸರಿಸುಮಾರು 4,500 ಖಾಸಗಿ ಆಸ್ಪತ್ರೆಗಳ ಒಪಿಡಿ ನಾಳೆ ಬಂದ್ ಆಗ್ತದೆ. ಬೆಳಗ್ಗೆ 6 ಗಂಟೆಯಿಂದ ನಾಳಿದ್ದು ಬೆಳಗ್ಗೆ 6 ಗಂಟೆವರೆಗೆ ಬಹುತೇಕ ಬಂದ್ ಆಗಿರಲಿದೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಸೇರಿದಂತೆ ಒಟ್ಟು 600 ಆಸ್ಪತ್ರೆಗಳ ಒಪಿಡಿ ಬಂದ್ ಆಗ್ತದೆ. ಸರ್ಕಾರಿ ವೈದ್ಯರು ಹೋರಾಟಕ್ಕೆ ನೈತಿಕ ಬೆಂಬಲ ನೀಡಿದರೆ ಮಾತ್ರ ಒಪಿಡಿ ಓಪನ್ ಆಗುತ್ತೆ. ಹೌಸ್ ಸರ್ಜನ್ಸ್ ಮೆಡಿಕಲ್ ವಿದ್ಯಾರ್ಥಿಗಳ ಮುಷ್ಕರದಿಂದ ರೋಗಿಗಳಿಗೆ ತೊಂದರೆ ಆಗಬಹುದು. ಈ ಹಲ್ಲೆ ತುಂಬ ಪ್ರಚೋದನಾತ್ಮಕವಾಗಿರೋದ್ರಿಂದ ಇದರ ಬಗೆಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ವಿಧಿ ಇಲ್ಲದೆ ಮಾಡಬೇಕಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೆ ಯಾವುದೇ ರೀತಿಯಾದಂತಹ ಒಪಿಡಿ ಸೌಲಭ್ಯಗಳಿರುವುದಿಲ್ಲ. ಆದರೆ ತುರ್ತು ಚಿಕಿತ್ಸೆಗೆ ಮತ್ತು ಹೆರಿಗೆ ಸಂಬಂಧಿತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೌಲಭ್ಯಗಳು ಇರ್ತವೆ. ಆದರೆ ರೆಗ್ಯುಲರ್ ಏನು ಒಪಿಡಿಗಳೆಲ್ಲ ಏನಿರುತ್ತೆ ಅದೆಲ್ಲ ಅದು ಕ್ಲೋಸ್ ಆಗಿರುತ್ತೆ. ಇನ್ನು ವೈದ್ಯರುಗಳ ಪ್ರಮುಖ ಬೇಡಿಕೆಗಳು ಏನು ಅಂತ ನೋಡುದಾದ್ರೆ, ವೈದ್ಯರ ಸುರಕ್ಷತೆಗಾಗಿ ದೇಶದಾದ್ಯಂತ ಏಕರೂಪ ಕಾನೂನು ಮಾಡಬೇಕು, ವೈದ್ಯರಿಗೆ ಸೂಕ್ತ ಭದ್ರತೆ ಕಲ್ಪಿಸಬೇಕು, ವೈದ್ಯರ ಮೇಲಿನ ಹಲ್ಲೆ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಕಾನೂನು ಜಾರಿಗೆ ತರಬೇಕು, ಕಾನೂನು ಉಲ್ಲಂಘನೆ ಮಾಡಿದವರಿಗೆ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಆಗಬೇಕು, ಆಸ್ಪತ್ರೆಗಳಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸಬೇಕು, ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಬೇಕು, ಸಿಎಂ ಮಮತಾ ಬ್ಯಾನರ್ಜಿ ವೈದ್ಯರಲ್ಲಿ ಬಹಿರಂಗ ಕ್ಷಮೆಯಾಚನೆ ಮಾಡಬೇಕು. ಇದು ಬೇಸಿಕ್ಲಿ ಪ್ರೊಟೆಸ್ಟ್ ಯಾವುದಕ್ಕಂತ, ಡಾಕ್ಟರ್ ಮೇಲೆ ಅಸಾಲ್ಟು ವಯಲೆನ್ಸ್ ಆಗ್ತಾ ಇದೆ, ಅದು ಇನ್ಕ್ರೀಸಿಂಗ್ ನಂಬರ್ಸ್ ಎವ್ರಿ ಇಯರ್ ಆಗ್ತಾ ಇದೆ. ಈ ಥರ ಇರುವಾಗ ಡಾಕ್ಟರ್ ಅವ್ರಿಗೆ ದೇ ಕೆನಾಟ್ ವರ್ಕ್ ಆ್ಯಸ್ ದೇ ವುಡ್ ಲೈಕ್ ಟು ಡೂ ಇಟ್. ನಮ್ಮ ಡಾಕ್ಟರ್ಸ್ ಅವ್ರಿಗೆ ಓಡ್ತಾ ಬಿದ್ದರೆ ನಾಳೆ ಪ್ರಾಬ್ಲಮ್ ನಿಮಗೇನೆ ಆಗೋದು. ಸೊ ನಮ್ಮ ಹೇಳ್ತಾ ಇರೋದು, ದೇಶದಲ್ಲಿ ಒಂದೇ ಒಂದು ರೂಲ್ ಬರಲಿ. ಲೆಟಸ್ ಈ ಪೇಷಂಟ್ ಅವ್ರಿಗೆ ಇಶ್ಯೂ ಇರಲ್ಲ ಅಂತ ನಾವು ಹೇಳೋದೇ ಇಲ್ಲ, ಬಟ್ ಟು ಅಟ್ಯಾಕ್ ಪೀಪಲ್ ಆನ್ ದ ಫ್ರಂಟ್ ಲೈನ್ ಇಸ್ ನಾಟ್ ವೆರಿ ಗುಡ್. ನಾಳೆ ವೈದ್ಯರ ಪ್ರತಿಭಟನೆಯ ಬಿಸಿ ರೋಗಿಗಳಿಗೆ ತಟ್ಟೋದಂತೂ ಗ್ಯಾರಂಟಿ. ಆದರೆ ಯಾವುದೇ ಸಾವು ನೋವು ಆಗದಿರಲಿ ಅನ್ನೋದಷ್ಟೇ ಎಲ್ಲರ ಕಳಕಳಿ. ಮುಷ್ಕರಕ್ಕೂ ಮುನ್ನ ವೈದ್ಯರ ಆಕ್ರೋಶವನ್ನು ತಣಿಸಲು ಮೋದಿ ಸರ್ಕಾರ ಮುಲಾಮು ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಈಗಾಗಲೇ ತೀವ್ರತೆಯನ್ನು ಕಳ್ಕೊಂಡಿರ್ತಕ್ಕಂಥ ವಾಯು ಚಂಡಮಾರುತ ನಾಳೆ ಸಂಜೆ ಗುಜರಾತ್ ತೀರಕ್ಕೆ ಅಪ್ಪಳಿಸಲಿದೆ. ಆದರೆ ವಾಯು ಚಂಡಮಾರುತ ಮಾಡಿರತಕ್ಕಂಥ ಅನಾಹುತಗಳಷ್ಟಿಷ್ಟಲ್ಲ, ಮುಂಗಾರು ತಡವಾದ ಕಾರಣ ದೇಶದಲ್ಲಿ ಸುಮಾರು 43% ಮಳೆ ಕೊರತೆಯಾಗುತ್ತೆ. ಈ ಹೊತ್ತಿಗಾಗಲೇ ಸೆಂಟ್ರಲ್ ಇಂಡಿಯಾದ ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಗುಜರಾತ್ಗೆ ಮುಂಗಾರು ಮಾರುತಗಳು ವ್ಯಾಪಿಸಬೇಕಾಗಿತ್ತು. ಆದರೆ ಮುಂಗಾರು ಇನ್ನೂ ಕೂಡ ಮಹಾರಾಷ್ಟ್ರಕ್ಕೂ ಕಾಲಿಟ್ಟಿಲ್ಲ. ಹಾಗಾಗಿ 43% ಕೊರತೆಯಾಗುತ್ತೆ ಮಳೆ ಈ ಸರ್ತಿ ಅಂತ ಅಂದಾಜು ಮಾಡಲಾಗಿದೆ. ಮಡಿಕೇರಿ ಸಂತ್ರಸ್ತರಿಗೆ ಸರ್ಕಾರ ನಿರ್ಮಿಸಿಕೊಟ್ಟಿದ್ದ ಮನೆಗಳ ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹರ್ಷಿಕಾ ಪುಣಚ್ಚ ನಿನ್ನೆಯಷ್ಟೇ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಇವತ್ತು ರಿಯಾಕ್ಷನ್ ಕೊಟ್ಟ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್, ಯಾರವರು ಹರ್ಷಿಕಾ ಪುಣಚ್ಚ, ಏನಾಗಿದ್ದಾರೆ ಅವರು? ಹರ್ಷಿಕಾ ಪುಣಚ್ಚ ಸಿನಿಮಾ ನಟಿನ, ಅವರು ಸಿನಿಮಾ ಬಗ್ಗೆ ಮಾತ್ರ ಮಾತಾಡಬೇಕು. ಅವರಿಗೆ ಕೊಡಗು ಸಂತ್ರಸ್ತರ ಮನೆಗಳ ಬಗ್ಗೆ ಏನು ಗೊತ್ತು? ವಾಸ್ತವ ಅರ್ಥ ಮಾಡಿಕೊಳ್ಳದೆ ತಜ್ಞರಂತೆ ಮಾತಾಡಬಾರ್ದು ಅಂತ ಕಿಡಿಕಾರದರು. ಇದಕ್ಕೆ ಹರ್ಷಿಕಾ ಪುಣಚ್ಚ ಉಲ್ಟಾ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು BE ಪದವೀಧರೆ ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಂಗಾಯಿತು. ಸಂತ್ರಸ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಒಳ್ಳೆಯ ಮನೆ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ, ಇದರಲ್ಲಿ ಏನು ತಪ್ಪು ಅಂತ ಅವರು ಕೂಡ ಉಲ್ಟಾ ಮಾತಾಡಿದ್ದಾರೆ. ಇನ್ನು ಎಚ್ ವಿಶ್ವನಾಥ್ ಅವರ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ JDS ವರಿಷ್ಠ HD ದೇವೇಗೌಡ ಹೇಳಿದ್ದಾರೆ. JP ಭವನದಲ್ಲಿ ಮಾತನಾಡಿದ ಅವರು, ವಿಶ್ವನಾಥ್ ಅವರ ರಾಜೀನಾಮೆ ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನಿನ್ನೆ ತಡರಾತ್ರಿವರೆಗೂ ಮಾತನಾಡಿದ್ದೀನಿ ಫೋನಲ್ಲಿ, ನೀವು ಬರೋವರೆಗೂ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ, ಅವರ ಮನಸ್ಸಿಗೆ ಬೇಸರ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ಇನ್ನು ಸಮನ್ವಯ ಸಮಿತಿಗೆ ವಿಶ್ವನಾಥ್ ಸೇರ್ಪಡೆಯಾಗದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಮನ್ವಯ ಸಮಿತಿಗೆ ಸೇರ್ಪಡೆಯಾದರೆ ಮಾತ್ರ ಅಧಿಕಾರ, ಇಲ್ಲಾಂದ್ರೆ ಇಲ್ವಾ ಅಂತ ಒಂಥರ ಮೇಲ್ಮೇಲೆ ಸಾರಿಸೋ ರೀತಿಯಲ್ಲಿ ಮಾತಾಡಿದ್ದಾರೆ. ನಾಳೆಯಿಂದ 17ನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಬಜೆಟ್ ಅಧಿವೇಶನ ಸುಗಮವಾಗಿ ನಡೆಸೋದಕ್ಕೆ ಅವಕಾಶ ಕೋರೋದಕ್ಕೆ ಪ್ರಧಾನಿ ಮೋದಿ ವಿಪಕ್ಷಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಹೊಸ ಮುಖಗಳು, ಹೊಸ ಚಿಂತನೆ ನಡೆಸಬೇಕು ಅಂತ ಪ್ರಧಾನಿ ಕರೆ ನೀಡಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಸಚಿವರಾದ ರಾಜನಾಥ್ ಸಿಂಗ್, ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್, ಫಾರೂಕ್ ಅಬ್ದುಲ್ಲಾ, ಡೆರಿಕ್ ಒಬ್ರಿಯಾನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಈ ಅಧಿವೇಶನದಲ್ಲಿ ತ್ರಿವಳಿ ತಲಾಖ್ ಬಿಲ್ಗೆ ಅನುಮೋದನೆ ಪಡೆಯೋದಕ್ಕೆ ಕೇಂದ್ರ ಪ್ರಯತ್ನ ಪಡಿಸ್ತಾ ಇದೆ. ಆದರೆ ಮೇಲ್ಮನವಿ
ಚುನಾವಣೆಯಲ್ಲಿ ಬಿಜೆಪಿಗೆ ಇನ್ನೂ ಪೂರ್ಣ ಬಹುಮತ ಸಿಕ್ಕಿಲ್ಲ, ಜೊತೆಗೆ ಮಿತ್ರ ಪಕ್ಷ ಜೆಡಿಯು ಬೇರೆ ಮುನಿಸ್ಕೊಂಡಿದೆ. ಹೀಗಾಗಿ ವಿಪಕ್ಷಗಳನ್ನು ಓಲೈಸೋದಕ್ಕೆ ಮೋದಿ ಪಡೆ ಈಗ ಪ್ರಯತ್ನ ಪಡ್ತಾ ಇದೆ.